ಧಾರ್ಮಿಕ ಮುಖಂಡರುಗಳೇ, ಎಸ್ವೈಎಸ್ ಮತ್ತು ಎಸ್ಎಸ್ಎಫ್ ಸಂಘಟನೆಯ ಮುಖಂಡರೇ, ವೇದಿಕೆಯಲ್ಲಿರುವ ಗಣ್ಯರೇ, ಇಲ್ಲಿ ನೆರೆದಿರುವ ಮುಸ್ಲಿಂ ಬಂಧುಗಳೇ, ನಾನು ಒಂದು ದೀಪದಿಂದ ಇನ್ನೊಂದು ದೀಪ ಉರಿಸಬೇಕಾದ್ರೆ ಆ ಮೊದಲನೇ ದೀಪ ಉರಿಬೇಕು, ಆದರೆ ಅದು ತುಂಬಾ ಹೊತ್ತು ಉರಿಬೇಕಾದ್ರೆ ಆ ದೀಪದಲ್ಲಿ ಎಣ್ಣೆ ಇರಬೇಕು. ಬಹುಶಃ ನಾನು ಧಾರ್ಮಿಕ ವಿಚಾರಗಳ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗುವುದಿಲ್ಲ, ಯಾಕೆಂತ ಹೇಳಿದ್ರೆ ಧಾರ್ಮಿಕ ಮುಖಂಡರು ಈಗಾಗಲೇ ನಾವು ಏನು ಉದ್ದೇಶವಿಟ್ಟು ಇಂಥ ಕಾರ್ಯಕ್ರಮವನ್ನು ಇವತ್ತು ಆರಂಭಿಸಿದ್ದೇವೋ, ಹುಬ್ಬು ರಸೂಲ್ ರಸೂಲ್ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಜನ ಸಮುದಾಯಕ್ಕೆ ನೀಡಿದಂತಹ ಮಾರ್ಗದರ್ಶನ, ಅಂತ್ಯ ಪ್ರವಾದಿಗಳು ಮುಸಲ್ಮಾನ ಸಮುದಾಯಕ್ಕೆ ತನ್ನ ಹುಟ್ಟುವಿನಿಂದ ಸಾಯುವ ತನಕ ಆತ ತನ್ನ ಪ್ರತಿಯೊಂದು ಜೀವನದ ಹೆಜ್ಜೆ ಹೆಜ್ಜೆಗೂ ತಾನು ಹೇಗೆ ಹುಟ್ಟಿದ ನಂತರ ಬೆಳಿಬೇಕು, ಬೆಳೆದ ನಂತರ ಹೇಗೆ ಜೀವನವನ್ನು ಸಾಗಿಸಬೇಕು, ತನ್ನ ಮರಣಾನಂತರದವರೆಗೆ ಇರುವತಕ್ಕಂತ ಆತನ ಜವಾಬ್ದಾರಿ ಎನ್ನುವುದನ್ನು ಬಹುಶಃ ಅಂತ್ಯಪ್ರವಾದಿ ಮೊಹಮ್ಮದ್ ಪೈಗಂಬರ್ರವರು ನಮಗೆ ಆ ಹಾದಿಯನ್ನು ಹೇಳಿಕೊಟ್ಟಿದ್ದಾರೆ. ಅದನ್ನು ಅನುಸರಿಸಲು ನಮ್ಮ ಧಾರ್ಮಿಕ ಮುಖಂಡರು ನಮಗೆ ಧಾರ್ಮಿಕದ ಒಂದು ಉಪನ್ಯಾಸವನ್ನು ನಮ್ಮ ಜೀವನ ಇಡೀ ನಾವು ಕೇಳಿದ್ದೇವೆ. ಆದರೆ ಮದ್ರಸೆ ಎಂಬಂತಹ ಒಂದು ಏನು ಆರಂಭಿಕವಾದಂತಹ ಒಂದು ಒಂದು ಸಂಸ್ಥೆ ಇದೆಯೋ, ಮದ್ರಸಾ ಭಯೋತ್ಪಾದನಾ ಕೇಂದ್ರ ಅಂತೇಳಿ ಇವತ್ತು ನಾವು ಪತ್ರಿಕೆಗಳಲ್ಲಿ ಪ್ರತಿಯೊಂದು ವಿಚಾರಗಳಲ್ಲಿ ಇವತ್ತು ಭಾಷಣದಲ್ಲಿ ಕೇಳ್ತಾ ಇದ್ದೇವೆ. ನಾವು ಅದಕ್ಕೆ ಉತ್ತರ ಕೊಡಬೇಕಾಗಿದೆ. ಮದ್ರಸಾ ಭಯೋತ್ಪಾದನಾ ಕೇಂದ್ರ ಹೌದು, ಅದು ಯಾವ ಭಯೋತ್ಪಾದನಾ ಕೇಂದ್ರ? ಅದು ಅಲ್ಲಾಹುವಿನ ಭಯವನ್ನು ಮಕ್ಕಳ ಮನಸ್ಸಿನಲ್ಲಿ ಹುಟ್ಟಿರತಕ್ಕಂತಹ ಕೇಂದ್ರ ಅದು ಮದ್ರಸವಾಗಿದೆ. ಅಲ್ಲಾಹು ರಸೂಲ್ರವರ ಕೊಟ್ಟಿರತಕ್ಕಂತಹ ಮಾರ್ಗದರ್ಶನವನ್ನು ತನ್ನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು ಅಂತ ಎನ್ನತಕ್ಕಂತಹ ಭಯವನ್ನು ಮಕ್ಕಳಿಗೆ ಕಲಿಸುವಂತಹ ಕೇಂದ್ರ ಮದ್ರಸವಾಗಿದೆ. ಮಾತ್ರವಲ್ಲ, ತನ್ನ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ತಾನು ಏನು ತಪ್ಪು ಮಾಡುತ್ತೇನೆ, ತಾನು ಹೇಗಿರಬೇಕು, ತನ್ನ ಜೀವನ ಹೇಗಿರಬೇಕು, ಪ್ರತಿಯೊಂದು ಹಂತ ಹಂತವನ್ನು ಮದ್ರಸೆಗಳಲ್ಲಿ ಕಲಿಸಿದ್ದಾರೆ. ತನ್ನ ನೆರೆಮನೆಯಲ್ಲಿ ಹಸಿದಿರುವಾಗ ತನ್ನ ಮನೆಯಲ್ಲಿ ಔತಣ ಕೂಟ ಏರ್ಪಡಿಸುವವ ನನ್ನವನಲ್ಲ ಅಂತೇಳಿ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದ್ರು. ಅಲ್ಲಿ ನೆರೆಮನೆಯವ ಮುಸಲ್ಮಾನ ಅಂತ ಹೇಳಲಿಲ್ಲ. ಮತ್ತೊಂದು ಕಡೆ ಹೇಳ್ತಾರೆ ಪರಧರ್ಮವನ್ನು ಪ್ರೀತಿಸುವವ, ತನ್ನ ದೇಶವನ್ನು ಗೌರವಿಸುವವ ನನ್ನ ನಿಜವಾದ ಧರ್ಮ ಭಕ್ತ ಅಂತ ಹೇಳ್ತಾರೆ. ಪರಧರ್ಮ ಅಂತ ಹೇಳುವಾಗ ಇತರ ಧರ್ಮಗಳಲ್ಲಿ ಇವತ್ತು ನಾವು ಭಾರತದ ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿನಲ್ಲಿ ಮೆರೆಯಾಗುವವರು ನಾವು, ಆದರೆ ಈ ದೇಶದಲ್ಲಿ ಮುಸಲ್ಮಾನ ಸಮುದಾಯದ ದೇಶ ಪ್ರೇಮವನ್ನು ಪ್ರಶ್ನಿಸುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೇವೆ. ನಾವು ಇವತ್ತು ಆಲೋಚನೆ ಮಾಡಬೇಕು, ದೇಶ ಪ್ರೇಮವು ಈಮಾನಿನ ಒಂದು ಅಂಶ ಅಂತೇಳಿ ಕಲಿಸಿಕೊಟ್ಟಿರ್ತಕ್ಕಂತಹ ಮದ್ರಸ ನಮಗೆ ಪ್ರತಿಯೊಂದು ಹಂತದಲ್ಲಿ ತಾನು ಹುಟ್ಟಿದ ದೇಶ, ತಾನು ಬದುಕಿದ ದೇಶ, ತಾನು ಸಾಯುವ ದೇಶವನ್ನು ಯಾವತ್ತೂ ಬೆಂಬಲಿಸಬೇಕು ಅಂತ ಕಲಿಸಿಕೊಟ್ಟಿರ್ತಕ್ಕಂತ ಮದ್ರಸ ನಮ್ಮದಾಗಿದೆ. ಮತ್ತೊಂದು ವಿಚಾರಗಳು, ಪ್ರತಿಯೊಂದು ಹಂತಗಳಲ್ಲಿಯೂ ನಾವು ಇವತ್ತು ಶೈಕ್ಷಣಿಕವಾಗಿ ಮುಂದೆ ಬರಬೇಕಾಗಿದೆ. ಮುಸಲ್ಮಾನ ಸಮುದಾಯ ಇವತ್ತು ಜ್ವಲಂತ ಸಮಸ್ಯೆಯಲ್ಲಿದೆ. ಒಂದನೆಯದು ವರದಕ್ಷಿಣೆ ಸಮಸ್ಯೆ. ಹಿಂದೆ ವರದಕ್ಷಿಣೆ ತೆಗಿಬಾರದು, ಅದು ಹರಾಮು ಅಂತ ಹೇಳುವಂತ ಮುಸ್ಲಿಂ ನಾಯಕರ ಕೊರತೆ ಇತ್ತು. ಆದರೆ ಇವತ್ತು ಧೈರ್ಯವಾಗಿ ಮುಸಲ್ಮಾನ ಧಾರ್ಮಿಕ ಮುಖಂಡರು ವರದಕ್ಷಿಣೆ ಹರಾಮು, ವರದಕ್ಷಿಣೆ ಕೊಡಬಾರದು, ವರದಕ್ಷಿಣೆ ಪಡಿಬಾರದು ಹೇಳುವಂತಹ ಒಂದು ವಿಚಾರದಲ್ಲಿ ಮನ ಮುಟ್ಟುವಂತೆ ಇವತ್ತು ಹೇಳ್ತಾ ಇದ್ದಾರೆ. ಬಹುಶಃ ನಮ್ಮ ಸಮುದಾಯ ಆ ಮಟ್ಟಿನಲ್ಲಿ ಒಂದು ಬೆಳವಣಿಗೆಯಲ್ಲಿ ನಾವು ಬರ್ತಾ ಇದ್ದೇವೆ. ಮತ್ತೊಂದು ವಿಚಾರ, ಶಿಕ್ಷಣ. ಇವತ್ತು ಒಂದು ಕಾಲ ಇತ್ತು, ಹೆಣ್ಣು ಮಕ್ಕಳು ಒಂದು ಜಮಾತಿನಲ್ಲಿ ಶಾಲೆಗೆ ಹೋಗುತ್ತಿದ್ದಾರೆ, ಅವರ ಬಗ್ಗೆ ಒಂದು ಕೀಳರಿಮೆ ಮಾತನಾಡುವಂತಹ ಒಂದು ಸಮುದಾಯ ನಮ್ಮದಾಗಿತ್ತು. ಆದರೆ ಅಲ್ಹಮ್ದುಲಿಲ್ಲಾಹ್ ಇವತ್ತು ಮುಸ್ಲಿಯಾರ್ ಸಮುದಾಯದ ಮುಸ್ಲಿಯಾರ್ಗಳ ಮಕ್ಕಳು ಇವತ್ತು ಡಾಕ್ಟರ್ ಆಗ್ತಾ ಇದ್ದಾರೆ, ಇವತ್ತು ಮಾತ್ರವಲ್ಲ ಇಂಜಿನಿಯರ್ ಆಗ್ತಾ ಇದ್ದಾರೆ, ವಕೀಲರಾಗ್ತಾ ಇದ್ದಾರೆ. ಕಟ್ಟ ಕಡೆಯ ಮುಸಲ್ಮಾನ ಬಂಧುವಿನ ಮನೆಯಲ್ಲಿ ಕೂಡ ಇವತ್ತು ಶಿಕ್ಷಣದ ಅವಶ್ಯಕತೆ ಇದೆ, ಆ ಜಾಗೃತಿ ಆಗ್ತಾ ಇದೆ. ಆದರೆ ಇಂಥ ಎಸ್ಎಸ್ಎಫ್ ಎಸ್ವೈಎಸ್ ಸಂಘಟನೆಗಳು 10ನೇ ಕ್ಲಾಸ್ 12ನೇ ಕ್ಲಾಸ್ನ ಹೋಗುವ ಮಕ್ಕಳಿಗೆ ಪುಸ್ತಕವನ್ನು ಕೊಡುವಂತಹ ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇದೆ. ಆದರೆ ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ತಾ ಇದ್ದೇನೆ, ಉನ್ನತ ಶಿಕ್ಷಣ ಕಲಿಯುವ ಜಮಾತಿನಲ್ಲಿ 1-2 5 ಮಂದಿ ಹೆಣ್ಣು ಮಕ್ಕಳು
ಗಂಡು ಮಕ್ಕಳು ಉನ್ನತ ಶಿಕ್ಷಣ ಕಲಿಯುವರಿದ್ದಾರೆ, ಅವರಿಗೆ ಸಹಾಯ ಮಾಡುವಂತ ಕೆಲಸ ನಮ್ಮಿಂದ ಆಗಬೇಕು. ಮಾತ್ರವಲ್ಲ, ನಮ್ಮ ಸಮುದಾಯ ಇವತ್ತು ಕೋಮುವಾದದ ದೃಷ್ಟಿಯಲ್ಲಿ ನಾವು ಬಹಳ ಜಾಗೃತರಾಗಬೇಕಾಗಿದೆ. ಒಂದು ಕಾಲ್ಪನಿಕ ವಿಚಾರವನ್ನು ತಮ್ಮ ಮುಂದೆ ಹೇಳಿಕೊಂಡು, ಒಂದು ವೈದ್ಯರಲ್ಲಿ, ಯಾಕಂದ್ರೆ ಒಬ್ಬ ಹಿಂದೂ ಧರ್ಮದ ಬಗ್ಗೆ ಮುಸಲ್ಮಾನನಿಗೆ ಗೊತ್ತಿರಬೇಕು, ಮುಸ್ಲಿಂ ಸಮುದಾಯದ ಯುವಕರು ಇವತ್ತು ಯಾವುದಕ್ಕೂ ಆತುರ ಪಡಬಾರದು, ಆಲೋಚನೆ ಮಾಡಿ ಯಾವುದೇ ಕೆಲಸ ಮಾಡಬೇಕು ಅಂತ ಹೇಳುವುದಕ್ಕೆ ಒಂದು ಉದಾಹರಣೆಯನ್ನು ತಮ್ಮ ಮುಂದೆ ಹೇಳಿಕೊಂಡು, ಒಬ್ಬ ವೈದ್ಯರಲ್ಲಿ ಒಂದು ಮುಸ್ಲಿಂ ಮಹಿಳೆ ಒಂದು ಮಗುವನ್ನು ಹಿಡ್ಕೊಂಡು ಬರ್ತದಂತೆ. ಬಂದು ವೈದ್ಯರಲ್ಲಿ ಹೇಳ್ತದೆ, ಡಾಕ್ಟ್ರೆ, ಎನ್ನ ಮಗವೇ ಎನ್ನೆ ಬಾಲೆ ವಾಂತಿ ಬೇದಿ ಏಪ ಶುರುವಾಂಡ್ರಿ, ಅವು ಬಲ್ಪುದ ಬಾಂಗು ಕೊರನಾಗ ಶುರುವಾತಂಡ್ರಿ. ಆಗ ಡಾಕ್ಟರ್ ಹೇಳ್ತಾರಂತೆ, ಆ ಬಲ್ಪುದ ಬಾಂಗ ದಾಯಗ ಕೊರ್ಪುನ ಪನ್ಲಿ ಇರ್ರಿ, ಬಾಲೆಗಾ ಪೂಜ ಅಂದ ಬಾಂಗು ಕೊರ್ಪುನ ದಾಯಗ ಅಂತ ಡಾಕ್ಟರ್ ಹೇಳಿದ್ರು. ಆಗ ಆ ಹೆಂಗಸು ಒಂದು ಮನೆಯಲ್ಲಿ ಹೇಳ್ತದೆ, ಅವಡೆ ಡಾಕ್ಟರ್ ಚೊಂತು ಸುಬೇಡೆ ಬಾಂಗು ಹೊಡ್ಕೋತೀರ ಅವಳ ಅಪ್ಪ ಈ ಅವತ್ತೆ ಆ ಜಮಾತ್ರೆ ಕಮಿಟಿ ಬಿಚ್ಚಿತ್ತು ನಂಗ ಅಂಡೇ ಚೊಂದ್ರ ಆ ಡಾಕ್ಟರ್ಗೆ ನಿಂಗ ರೂಮ್ ಕೊಡ್ಕಂಡ ಅಂತ ನಿಂಗ ಕೊಡ್ತಾರ್ರಿ ಅಯಲು ಸುಬೇಡ್ದ ಬಾಂಗು ಕೊಡ್ಕಂಡ ಚೊಂದ್ರು ಅಂಗನೆ ಹಿಂಗಲ್ಲ ಬಾಲಕರು ಕೊಟ್ಟು ಬಿಕಾಸ್ ಬರ್ತದೆ ನಂಗ ಇಪ್ಪಮೆ ಕೇಳ್ಕೊಳು ನಂಗಲ್ಲ ರೂಮ್ ಉಪಯೋಗ ಡಾಕ್ಟರ್ ಫೋನ್ ಉಂಟು ಚಂತುಳ ಅಪ್ಪ ಅವ್ರಿ ಅವರು ಆಲು ಚಂತುಳ ನೀ ತೆಲ್ಲ ನಿಕ್ಕೋರು ನಾನು ಡಾಕ್ಟರ್ ಹೊಟ್ಟೆ ಕೇಟ್ ಬಂಡೆ ಅಂಗನೆ ಈ ಬಾಲಕರೆಲ್ಲ ರೆಡಿ ಆಯ್ತು ನಿನ್ನಡಿನಾರು ಅಂದ್ರೆ ಡಾಕ್ಟರ್ ಹೊಟ್ಟೆ ಕೇಟಾರ ಇರು ಬೊಲ್ಪುದ ಬಾಂಗು ಕೊರಡ್ಚು ಬಂದೆ ಅಂದು ಖಾಲಿ ಬಂಜಿಗೆ ದಾಯ ಕೊರ್ಪುನ ಆ ಬಾಲೆಗೆ ಈ ಡಾಕ್ಟರ್ ಚೊನ್ನ ಚೊಂದಂಗ ಡಾಕ್ಟರ್ ಬೇರ್ಚಿನ ಎಂದೆಂಗ್ಲಿ ಇದು ತಿಂಡಿ ಕಾಯ್ಚೋದಿಕ್ಕೆ ಗಿಡಕ್ಕೂ ಕೊಡ್ತಾರೆ ಅಂತ ಡಾಕ್ಟರ್ಗೂ ನಂಗಲ್ಲ ಧರ್ಮದ ಬಗ್ಗೆ ಗೊತ್ತಿಲ್ಲ ಪಿನ್ನ ಬಾಲಕರ್ಗೆ ಅವಡೆ ಎಂದ್ರೆ ಚೊಂದ್ರು ಡಾಕ್ಟರ್ ಚೊಲುಡತ್ತರೆ ಕೇಕಡತ್ತರೆ ಅವರು ತಾಳ್ಮೆ ನಂಗಲ್ಲ ಸಮುದಾಯತ್ತಿಗೆ ಇಲ್ಲ ಅಪ್ಪ ನಂಗ ಇದ್ರ ಎಂದ್ರೆ ಪಾಠ ಚೊಂದಂಗೆ ನಂಗ ಎನಿಯೋರು ಧರ್ಮದ ಬಗ್ಗೆ ಪಡಿಕೋಣು ಮಾತ್ರ ಅಲ್ಲ ನಂಗಲೇ ಬಾಲಕರು ಆಯತ್ತರೆ ನಂಗಲೇ ಆ ಹುರುಪು ಸಂಘಟನೆ ನಂಗಲೇ ಅವರು ನಾಯಕತ್ವ ನಂಗಲೇ ಅವರು ಒಗ್ಗಟ್ಟು ನಂಗಲೇ ಸಮುದಾಯತ್ತು ಬೇಣು ಆಯಂಗ ನಂಗ ಎಂದ್ರೆ ಹಾಕೊಂಬತ್ತು ತೆಲ್ಲ ಆಲೋಚನೆ ಹಾಕೊಂಡು ಚೊಂದ್ರು ನಂದೇ ಧಾರ್ಮಿಕ ಮುಖಂಡ ಮಾರ ಇಕ್ಕೊಂಬತ್ತು ನಾನು ಧಾರ್ಮಿಕ ವಿಷಯದ ಬಗ್ಗೆ ಯಾರ ಚೊಲ್ಲಕೊಂಡ್ಲೆ ಪಿನ್ನ ನಂಗಲ ಸಮುದಾಯತ್ರ ಇಂದು ಉಳ್ಳೆ ಇಂದು ದೇಶ ಪ್ರೇಮತ್ತೆ ಬಗ್ಗೆ ಮುಂಡೊಮ್ಮತ್ತು ನಂಗಲ್ಲಿ ಚೊಲ್ಲನು ಗಾವುಡು ಮೊಹಮ್ಮದ್ ಜವಹರ್ ಮೌಲಾನಾ ಮೊಹಮ್ಮದ್ ಜವಹರ್ ಚೊಲ್ಲೇರಿ ಸ್ವಾತಂತ್ರ್ಯ ಕಾಲದಲ್ಲಿ ಅಯಲು ಬ್ರಿಟಿಷರು ಅಯಲು ಗಲ್ಲುಗು ಕೊಡ್ಕೋಗು ವಿದೇಶ ತುಕೊಂಡಾರ ಅಪ್ಪ ಅಯಲು ಅವರು ತುಣಿಲು ಅವರು ಕೆಟ್ಟು ಬಿಡ್ಚೊಂಡಿದ್ದುಳ ಅಪ್ಪ ಹಿಂಗ ಬ್ರಿಟಿಷರ್ಗು ಅವರು ಡೌಟು ಇಲ್ಲಿ ಇದರಲ್ಲಿ ಮೇಲೆ ಚಟ್ಟದು ನೀ ಎಂದರ್ ತೊಗೊಂಡ್ಲೆ ಅವ್ರು ಕೆಟ್ಟು ಬಿಡಿ ಉಂಡಪ್ಪ ಹಿಂಗ ಲಾಸ್ಟ್ಗೆ ಏನು ವಿದೇಶದ ಸೊನಡೆ ನೇರತ್ತಿಗೆ ಕೇಕಡೋರುಳ್ಳ ನೀಲ ಕೈಲವ್ರು ಕೆಟ್ಟುಂಡು ಎಂದ್ರೆ ಚೊಲ್ಲ ಮಾಡ ಅಪ್ಪ ಅಲ್ಲಿ ಚೊಲ್ಲುಡು ನಂದೆ ನಿಂಗ ಕೊಂಡೆ ಹೆಂಗೆ ನಕ್ಕ ದೀರ್ಘಕಾಲಕ್ಕೆ ಶಿಕ್ಷೆ ತಂಡ್ರಿ ನಾನು ಪೆರೋ ಇಂಡಿಯತ್ತಿಗೆ ಬಂಡತ್ತವೆ ನಕ್ಕ ವಿಶ್ವಾಸ ಇಲ್ಲ ಹೆಂಗ ನಾನು ಇಂದು ಚೊಲ್ಲುಡ ನಾನು ಒರುಪಿಡಿ ಮಣ್ಣು ಬಿಡ್ಚೊಂಡ್ರೆ ಎವಡೆ ಹೆಂಗ ನಾನು ಅವಡೆ ಮರ್ಚಂಗೆ ನಂದೆ ಕೌಲು ಭಾರತದ ಭೂಮಿಡೆ ಮಣ್ಣು ಬೇಣು ಚೊಲ್ಲು ಆ ಮೊಹಮ್ಮದ್ ಜವಹರ್ ಚೊಲ್ಲನುಂಟ ಹೆಂಗೆ ನಂಗಲ ಸಮುದಾಯತ್ತೆ ಆಲಿಮು ಮಾರು ಈ ದೇಶತ್ತೆ ಸ್ವಾತಂತ್ರ್ಯ ಕೊಡುಗೆ ತಂದ್ರಾರು ಮೌಲಾನ ಮೊಹಮ್ಮದ್ ಅಲಿ ಚೊಲ್ಲುಡೆಯಲು ಕೂಡ ಅಲ್ಲಿ ತಾಷ್ಕೆಂಟ್ ಒಪ್ಪಂದತ್ತಲು ಲಾಲ್ ಬಹದ್ದೂರ್ ಶಾಸ್ತ್ರಿಗಳೊಟ್ಟಿಗೆ ಪೋಯಿಟ್ಟು ಅಂಡ್ ಬ್ರಿಟಿಷರೊಟ್ಟಿಗೆ ಅವರು ಒಪ್ಪಂದದ ಟೈಮ್ಲು ನಂಗಿ ನಿರ್ದಿಷ್ಟ ಟೈಮ್ಲ ಸ್ವಾತಂತ್ರ್ಯ ತರ್ನುಂಡು ಕೇಟೆ ಅವರು ಅಂಜಾಲೆ ಗ್ರೂಪ್ಲು ಮೊಹಮ್ಮದ ಮೌಲಾನ ಮೊಹಮ್ಮದ್ ಅಲಿ ಅಂತ ಮಾತ್ರ ಅಲ್ಲ ಪರಮವೀರ ಚಕ್ರ ಚೊನ್ನೆ ಅವರು ಅಬ್ದುಲ್ ಹಮೀದ್ ಚೊಲ್ಲುಡ ಅಯಲು ಗುಂಡು ಬೂಲ್ಯ ಕಾಲತ್ತು ಕೂಡ ಅಯಲು ದೇಶತ್ತೆ ಪತಾಕೆ ಕೈಲು ಬಿಡಿಸಿ ನಿಂತು ಇದು ಎಂದಿಗೆ ನಂಗ ಚೊಲ್ಲುಡ ಜನ ದೇಶತ್ತೆ ಚರಿತ್ರೆಯಲ್ಲಿ ಮುಸಲ್ಮಾನ ಸಮುದಾಯ ಈ ದೇಶಕ್ಕೆ ಅಪಮಾನ ಚೊಲ್ಲುಡ ಬಗ್ಗೆ ಅಪವಾದ ಚೊಲ್ಲುಡ ಬಗ್ಗೆ ಇಂದು ನಂಗಲ ಸಮುದಾಯತ್ತೆ ವಿರುದ್ಧ ಅವರು ಚೊಲ್ಲೊಂಡಿಕ್ಕೊಂಬತ್ತು ನಂಗ ಬಾರಿ ಹೆಮ್ಮೆಲು ಚೊಲ್ಲನು ಮೌಲಾನ ಅಬ್ದುಲ್ ಕಲಾಂ ಆಜಾದ್ ಚೊಲ್ಲುಡೆಯಲು ಈ ದೇಶತ್ತೆ ಪ್ರಥಮ ಶಿಕ್ಷಣ ಮಂತ್ರಿ ಆಯ್ತಿಂತು ಇಂಡು ನಿಂಗ ನೋಕುವರು ಅಯ್ಯ ದೂರದೃಷ್ಟಿ ಎತ್ತರ ಉಂಡು ಚೊಂದಂಗೆ ಅಬ್ದುಲ್ ಕಲಾಂ ಆಜಾದ್ ಟ್ರಸ್ಟ್ ಉಂಡು ಚೊಂದಟ್ಟು ಅಂಡತ್ತೆ ಗೌರ್ಮೆಂಟ್ ಆಗಿತ್ತು ಅಂಡತ್ತೆ 100 ಕೋಟಿ ರೂಪಾಯಿ ಬೆಚ್ಚದು ಇಂಡು 1000 ಕೋಟಿ ರೂಪಾಯಿ ಅವ್ರ ಯೋಜನೆ ಆಯ್ಡು ಪ್ರತಿಯೊಂದು ಅವರು ಮುಸ್ಲಿಂ ಶಿಕ್ಷಣ ಸಂಸ್ಥೆ ನಿಂಗ ಅರ್ಜಿ ಇಟ್ಟರಂತ ಹೆಂಗೆ ನಿಂಗಲ ಬಿಲ್ಡಿಂಗ್ಗೂ ನಿಂಗಲ ಶಿಕ್ಷಣ ಸಂಸ್ಥೆಗೂ ಇಂಡು ಕೂಡ ಆ ಟ್ರಸ್ಟ್ ಪೈಸೆ ಬಂದಂತೆ ಅವರು ಯೋಜನೆ ಉಂಡು
ಅದು ಈ ಶಿಕ್ಷಣ ಕ್ಷೇತ್ರದಲ್ಲಿ 40 ವರ್ಷ ಕಲ್ಯಲು ಬಿನ್ನೆ ಇಂದು ಎಂದ್ರೆ ಮುಸಲ್ಮಾನ ಸಮುದಾಯತ್ಗೆ ಇಂದು ಯೋಜನೆ ಸರ್ಕಾರದ ಪಡಿಕೊನು ಗಿಟ್ಟು ಅದು ಮೌಲಾನಾ ಅಬುಲ್ ಕಲಾಂ ಆಜಾದ್ ಕೊಡದಂತೆ ಒಂದು ಯೋಜನೆ ಚೊಲ್ಲುಡದು ಅದು ಒಂದು ಆಲಿಮಾಯಿಟ್ಟಿನ ತಾಯಿಲು ಇದು ಎಂದಕ್ಕೆ ನಂಗ ಚೊಲ್ಲನು ಚೊಂದೆಂಗೆ ನಂಗ ಇಂದು ಪ್ರತಿ ಒಂದು ದೃಷ್ಟಿಲು ಒಂದು ನಂಗಲೆ ಸಮುದಾಯ ಚೊಂದೆಂಗೆ ಒಂದು ನಾಲಾಲೆ ನಡುಲು ಮೋಕೊಂಬತ್ತು ನಂಗ ಎಂಗನಾಯಿಟ್ಟು ಕಾಂಡೊಂಟುಳ್ಳ ಚೊಂದೆಂಗೆ ನಂಗಲೆ ಸಂಶಯ ದೃಷ್ಟಿಲು ಚೊಲ್ಲ ಅಲ್ಹಮ್ದುಲಿಲ್ಲಾ ನಂಗ ನಂಗಲೆ ಸಮುದಾಯತ್ತೆ ಮೇಲು ಬರ್ನುಂಟಾಯಂಗೆ ನಂಗಗೆ ಶಿಕ್ಷಣ ಬೇಣು ನಂಗಲೆ ಶಿಕ್ಷಣತ್ತಿನ ಮೇಲು ಬರ್ನು ನಂಗ ಆರ್ಥಿಕವಾಯಿತು ಮೇಲು ಬರ್ನು ಏನೊಂದು ಸಂಘಟನೆ ಒಟ್ಟಿ ನನ್ನ ರಿಕ್ವೆಸ್ಟ್ ಅಂದ್ರೆ ಚೊಂದೆಂಗೆ ನಂಗಲ ಸಮುದಾಯತ್ತೆ ಆಲಿಮಾರು ಮುತಾಲಿಮಾರು ನಿಂಗ ಏ ಜಮಾತನು ನೋಕೋರು ಅಂಗಲೆ ಅವ ಪೋಯಿಟ್ಟು ನೋಕೋರು ಅಂಗ ಭಾರಿ ಪಾವತ್ತಂಗಾಯ್ತಿ ಕಿಡರು ಅಂಗ ಆಲಿಮಾಯ್ತು ನಂಗಲೆ ಮದ್ರಸತ್ತು ಸ್ವರಾಕ ಮತ್ತು ಜಂಡಾಯಿರ 3000 ಸಂಬಲ್ತು ಅಂಗ ಇಕ್ಕಿಡರು ಆಯಂಗು ಅಂಗ ಅಲ್ಲಾಂಡೆ ಮೇಲುವರು ಧೈರ್ಯ ಬೆಚ್ಚಿಟ್ಟು ಭರವಸೆಲು ಜೀವನ ಹಾಕೊಂಡು ಇಕ್ಕಿಡರು ನಕ್ಕ ಇಂದು ಚೊಲ್ಲಗುಳ್ಳು ನಂಗಲೆ ಸಮುದಾಯತ್ತೆ ಸಂಘಟನೆ ಅಂಗ ಪ್ರತಿಯೊಂದು ಸಮುದಾಯತ್ತೆ ಆಲಿಮಾರೆ ಔತುಗು ಮುತಾಲಿಮಾರೆ ಔತುಗು ಭೇಟಿ ಕೊಡ್ತಿಟ್ಟು ಅಂಗಗೋರು ಶಕ್ತಿ ಕೊಡ್ಕೊಡೆ ಅಂಗಗೋರು ಅವ ಇಲ್ಲಂಗ ಕರೆಂಟ್ ಅಥವಾ ಅಂಗಗೆ ಬೇನೆ ಮೂಲಭೂತ ಸೌಕರ್ಯ ಖಂಡಿತ ಮಾಡಿ ಈ ಸಂಘಟನೆ ಹಾಕೋದು ಸಾಧ್ಯತೆ ಉಂಟು ಚೊಂದುಂಟು ಮಾತ್ರ ಅಲ್ಲ ಪ್ರತಿ ಮೊಹಲ್ಲತ್ಲು ಇಂದು ಆಲಿಮಾರು ಉಳ್ಳರು ವೇದಿಕಲು ನಾನು ಟೈಮ್ ಹರಡ್ತೊಂಡೆ ಆಲಿಮಾರು ಉಳ್ಳರು ಪ್ರತಿ ಒಂದು ಜಮಾತ್ರೆ ಮದ್ರಸತ್ಲು ಇಸ್ಲಾಮಿಕ ಅಧ್ಯಯನ ಕೇಂದ್ರ ಚೊಂದಂಗೆ ಕುರ್ಆನ್ ಲೈಬ್ರರಿ ಸ್ಥಾಪನೆ ಆಕಡೆ ಒಂದು ವ್ಯವಸ್ಥೆ ಪ್ರತಿಯೊರು ಜಮಾತ್ಲು ಆವನು ಅಪ್ಪ ಅವರು ಧಾರ್ಮಿಕ ಭಿನ್ನೆ ಲೌಕಿಕ ಉಳ್ಳವರು ಸಮುದಾಯತ್ತೆ ಯುವಕರಿಗೂ ಬಾಲಕರಿಗು ಮಕ್ಕಗೆ ಅವರು ಪಡಿಕಡೆಯಂತೆ ಅವಕಾಶ ಅವರು ಚೊಂದುಟ್ಟು ನಂಗಲ ಸಮುದಾಯ ಒಗ್ಗಟ್ಟಲು ಬೇಣು ನಂಗಲ ಸಮುದಾಯತ್ರಿ ಎಂದ್ರೆ ಪ್ರಶ್ನೆ ಬಂದೆ ಮುಂಜಾಂಡ ನಂಗಲೆ ನೇರಿಟ್ಟಿಟ್ಟು ಪ್ರಶ್ನೆ ಬರ್ಮತ್ತು ನಂಗ ಲಾ ಇಲಾಹ ಇಲ್ಲಲ್ಲ ಮೊಹಮ್ಮದ್ ರಸೂಲುಲ್ಲಾ ಚೊಲ್ಲುಡಂಗ ನಂಗ ಎಲ್ಲ ಒಟ್ಟಕ್ಕೆ ನಿಂದಿಟ್ಟು ನಂಗಲ ನಂಬಲ್ತು ಒರು ಬೆರ್ಲಗ ನಂಬಲ ಹೆಂಗ ಅದಿಡಿ ತಡಿಕ ನಂಬಲ ಅವಡು ಚೊಲ್ಲುಡೆ ಒಳ್ಳೆ ನಂಗ ಎಲ್ಲರೂ ಒಂದಾಯ್ತು ನಂಗ ಕಾಟ್ಯ ಅದು ನಂಗಲೇ ಸಮುದಾಯತ್ತು ಪಡಚೋನು ಏನೂ ನಲ್ಲೆ ಬುದ್ಧಿ ವಿದ್ವತ್ತು ನಂಗ ನಲ್ಲೆ ಮಾರ್ಗದರ್ಶನ ಕಿಟ್ರೆ ಸಮುದಾಯ ಆವಟ್ಟು ಕೇಟಿಟ್ಟು ನಂದೆ ಎಣ್ಣೆ ಬಲಕತ್ತಲ್ಲಿ ಯಾರ ಕೊಡಿ ನಿಂಗ ಮಾಪಕೊಂಡು ಚೊಂದುಟ್ಟು ನಂದೆ ಜಂಡ ಬಲಕ ನಿಂಕ್ಬಾಟ್ರೆ ವಾ ಆಖಿರ್ ದವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾಮು ಅಲೈಕುಂ. ಸುನ್ನಿ ಯುವಜನ ಸಂಘ ಕೇರಳ ಎಸ್ವಿಎಸ್ ಇದರ